ಸರ್ಕಾರಿ ನೌಕರರ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮುಂದಿನ ಪ್ರಶ್ನೆಗಳು ಏನಿವೆ ಮತ್ತು ರಾಜ್ಯದ ಸರ್ಕಾರಿ ನೌಕರರ ಸಂಘ ಇದಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಕ್ರಮವನ್ನು ವಹಿಸುತ್ತೆ ಎಂಬುದರ ಬಗ್ಗೆ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ, ಬಜೆಟ್ನಲ್ಲಿ 7ನೇ ವೇತನ ಆಯೋಗಕ್ಕೆ ದುಡ್ಡಿಲ್ಲ, OPS ಜಾರಿಯ ಸುದ್ದಿ ಇಲ್ಲ, ಮತ್ತೆ ನಿರಾಶೆ ಮಾಡಿದ ಗ್ಯಾರಂಟಿ ಬಜೆಟ್, ಮುಂದೇನು ರಾಜ್ಯಾಧ್ಯಕ್ಷರು ಎಂಬುದರ ಬಗ್ಗೆ ಪ್ರಶ್ನೆ ಸಮಸ್ತ ಸರ್ಕಾರಿ ನೌಕರರಿಗೆ ಮೂಡ್ತಾ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಏನ್ ಮಾಡ್ತಾರೆ, ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ನ್ಯಾಯ ಒದಗಿಸಿ ಕೊಡುವ ನಿಟ್ಟಿನಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ CS ಷಡಕ್ಷರಿ ಅವರ ಮುಂದಿನ ನಡೆ ಏನಿರಲಿದೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬಜೆಟ್ ಪೂರ್ವದಲ್ಲಿ ಹೇಳಿರುವ ಹಾಗೆ ಬಜೆಟ್ ನಲ್ಲಿ ಹಣವನ್ನು ಕಾಯ್ದಿರಿಸುತ್ತೀರಿ ಎಂಬುದರ ಬಗ್ಗೆ ಒಂದು ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿದ್ರು. ಆದರೆ ಬಜೆಟ್ ನಲ್ಲಿ ಯಾವುದೇ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯನ್ನು ನೀಡೋದಕ್ಕೆ ಮುಂದಾಗಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ವಿರೋಧ ಪಕ್ಷದಲ್ಲಿರುವಾಗ ಚುನಾವಣಾ ಪ್ರಣಾಳಿಕೆಯಲ್ಲಿನೇ ವೇತನ ಆಯೋಗವನ್ನು 6ನೇ ಗ್ಯಾರಂಟಿಯನ್ನಾಗಿ ನೀಡ್ತೀನಿ ಎಂಬುದರ ಬಗ್ಗೆ ಹೇಳಿದ್ರು. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 100 ದಿನಗಳು ಕಳೆದರೂ ರಾಜ್ಯದಲ್ಲಿ ಬಜೆಟ್ ಸಹ ಮಂಡನೆ ಆದರೂ ಸಹ ರಾಜ್ಯದ ಸರ್ಕಾರಿ ನೌಕರರಿಗೆ ಸಂಪೂರ್ಣವಾಗಿ ಕಡೆಗಣಿಸಿದ್ದು ಸರ್ಕಾರಿ ನೌಕರರಿಗೆ ಕೆರಳಿಸುವಂತೆ ಮಾಡಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಈ ಒಂದು ಬಜೆಟ್ನಲ್ಲಿ 2024ರ ಬಜೆಟ್ನಲ್ಲಿ ಯಾಕೆ ಈ ರೀತಿ ಆಯಿತು, ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಈ ರೀತಿಯಾಗಿ ನೆಗ್ಲಿಜೆನ್ಸಿ ತೋರಿಸಿದ್ರು, ಉಪಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ, ಮತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ CS ಷಡಕ್ಷರಿ ಅವರು ಸಹ ಸ್ಪಷ್ಟವಾದ ಮಾಹಿತಿ ಸರ್ಕಾರಿ ನೌಕರರಿಗೆ ಒಂದು ನೀಡುವಲ್ಲಿ ವಿಫಲರಾಗುತ್ತಾ ಇದ್ದಾರೆ ಯಾಕೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇನ್ನು ಮುಂದಿನ ಒಂದು 2024ರ ಈ ಒಂದು ವರ್ಷದಲ್ಲೇ ಸರ್ಕಾರಿ ನೌಕರರಿಗೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಬದಲಾವಣೆಗಳು ಆಗಲಿದ್ದಾವೆ ಮತ್ತು ರಾಜ್ಯದ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಆಗಿರ್ಬೋದು, ಕೆಲವೊಂದಿಷ್ಟು ಸಚಿವರುಗಳು ಆಗಿರ್ಬೋದು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಆಗಿರ್ಬೋದು, ಅಧ್ಯಕ್ಷರು ಷಡಕ್ಷರಿ ಆಗಿರ್ಬೋದು, ತದನಂತರ ಸಚಿವಾಲಯ ನೌಕರರ ಸಂಘ ಆಗಿರ್ಬೋದು, ಎಲ್ಲ ರೀತಿಯಾದಂಥ ಸಂಘ ಸಂಸ್ಥೆಗಳು ಯಾವ ರೀತಿಯಾಗಿ ಸರ್ಕಾರದ ಮೇಲೆ ಮುಂದಿನ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಮೊದಲೇ ಒಂದು ಪ್ರೆಷರನ್ನು ಹಾಕಿ ಸರ್ಕಾರಿ ನೌಕರರ ವೇತನ ಆಯೋಗವನ್ನು ಪಡೆಯುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಒಂದು ಯಶಸ್ವಿಗೊಳ್ಳುತ್ತಾರೆ ಎಂಬುದರ ಬಗ್ಗೆ ಎಲ್ಲ ರೀತಿಯಾದಂಥ ಲೆಕ್ಕಾಚಾರದ ಬಗ್ಗೆ ತಿಳಿದುಕೊಳ್ಳೋಣ. ದಯವಿಟ್ಟು ಮಾಹಿತಿ ಇಂಟ್ರೆಸ್ಟಿಂಗ್ ಆಗಲಿದೆ, ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂಥ ಈ ಒಂದು ಮಹತ್ವದ ಮಾಹಿತಿಗೆ ಸರ್ಕಾರಿ ನೌಕರರು ಇದಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಯಾವ ರೀತಿಯಾಗಿ ನಿಮ್ಮ ಒಂದು ಸಜೆಷನ್ಸ್ಗಳು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ರಾಜ್ಯಾಧ್ಯಕ್ಷರಿಗೆ, ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಿಗೆ ನಿಮ್ಮ ಒಂದು ಸಜೆಷನ್ ಏನಿದೆ, ಫಿಟ್ಮೆಂಟ್ ಆದರೆ ಯಾವ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು 40% ಅಷ್ಟು ಫಿಟ್ಮೆಂಟ್ ಅನ್ನು ನೀಡೋದಕ್ಕೆ ಒಂದು ತಾತ್ವಿಕ ಒಪ್ಪಿಗೆಯನ್ನು ನೀಡಿದರೆ, ಆದರೆ ಸರ್ಕಾರಿ ನೌಕರರು ಹೇಳ್ತಾ ಇರೋದು ಈ ಒಂದು 6 ವರ್ಷಗಳ ಒಳಗಾಗಿ 6ನೇ ವೇತನ ಆಯೋಗದ ಅಡಿಯಲ್ಲಿ 30% ನೀಡಿದಿರಾ, 40% ಯಾವುದೇ ರೀತಿಯಾಗಿ ಸಮಂಜಸವಾಗಿಲ್ಲ, 45%ಗಿಂತ ಹೆಚ್ಚಿನ ಒಂದು ಫಿಟ್ಮೆಂಟ್ ಅನ್ನು ನೀಡಬೇಕು ಎಂಬುದರ ಬಗ್ಗೆ ಸರ್ಕಾರಿ ನೌಕರರ ಒಂದು ಒಂದು ಇಲ್ಲಿ ಹಕ್ಕೊತ್ತಾಯ ಆಗಿದೆ. ಹಾಗಾಗಿ 45% ಅಷ್ಟು ಫಿಟ್ಮೆಂಟ್ ಒಂದು ಕರೆಕ್ಟ್ ಆಗಿದೆ ಅಥವಾ 40% ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಎಂಬುದರ ಬಗ್ಗೆ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ. ಯಾಕಂದ್ರೆ ರಾಜ್ಯ ಸರ್ಕಾರಿ ನೌಕರರು ಬಹಳಷ್ಟು ಓಪನ್ ಇಟ್ಕೊಂಡಿದ್ರು ಆ ಒಂದು ಬಜೆಟ್ನಲ್ಲಿ, ಆ ಒಂದು ಬಜೆಟ್ನಲ್ಲಿ ಹಣವನ್ನು ಕಾಯ್ದಿರಿಸದೆ ಇರೋದು ಸರ್ಕಾರಿ ನೌಕರರ ಒಂದು ಇಟ್ಟಿರುವಂಥ ಒಂದು ಈ ಒಂದು ಮಹತ್ವದ ಒಂದು ಬಜೆಟ್ನಾಗೆ ಯಾವುದೇ ರೀತಿಯಾಗಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹಣವನ್ನು ಕಾಯ್ದಿರಿಸದೇ ಇರೋದು ಸರ್ಕಾರಿ ನೌಕರರಿಗೆ ಕೆರಳಿಸಿದಂತಾಗಿದೆ. ಹಾಗಾಗಿ ಬಜೆಟ್ನಲ್ಲಿ 7ನೇ ವೇತನ ಆಯೋಗಕ್ಕೆ ದುಡ್ಡಿಲ್ಲ, OPS ಜಾರಿಯ ಸುದ್ದಿ ಇಲ್ಲ, ಮತ್ತೆ ನಿರಾಶೆ ಮಾಡಿದ ಗ್ಯಾರಂಟಿ ಬಜೆಟ್, ಮುಂದೇನು ರಾಜ್ಯಾಧ್ಯಕ್ಷರು ಎಂಬುದರ ಬಗ್ಗೆ ರಾಜ್ಯದ ಮೂಲೆ ಮೂಲೆಗಳಿಗೆ ಬಜೆಟ್ನಿಂದಾಗಿ ಅಲ್ಪ ಸ್ವಲ್ಪವಾದರೂ ಸರ್ಕಾರಿ ನೌಕರರಿಗೆ ಬಿಟ್ಟರೆ ಎಲ್ಲರಿಗೂ ಸಹ ಇಲ್ಲಿ ಒಂದು ಸಹಾಯಕಾರಿಯಾಗಿರುವಂಥ ಬಜೆಟ್ ಆಗಿದೆ. ಆದರೆ ಸರ್ಕಾರಿ ನೌಕರರೇ ರಾಜ್ಯದ ಈ ಬೆನ್ನೆಲುಬಾಗಿ ಸರ್ಕಾರಿ ನೌಕರರ ಕೆಲಸ ಕಾರ್ಯಗಳನ್ನು ಮಾಡಿ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರ್ತಾ ಇದ್ದಾರೆ. ಆದರೆ ಸರ್ಕಾರಿ ನೌಕರರನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದು ಸರ್ಕಾರಿ ನೌಕರರಿಗೆ ನಿರಾಶೆ ವ್ಯಕ್ತವಾಗಿದೆ ಎಂಬುದರ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ಈ ಒಂದು ಹೆಡಿಂಗ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ತದನಂತರ ನಾವು ನೋಡೋದಾದ್ರೆ ಯಾವ ರೀತಿಯಂತ ಅಪ್ಡೇಟ್ಸ್ಗಳಿದ್ದಾವೆ ಎಂಬುದರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ. 16/2/2024 ಬಹಳಷ್ಟು ಪ್ರಮುಖವಾದ ಬಜೆಟ್ ಅನ್ನು ಮಾನ್ಯ ಮುಖ್ಯಮಂತ್ರಿಗಳು ಸತತ 3 ಗಂಟೆಗಳ ಕಾಲ ಒಂದು ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ರಾಜ್ಯದ ಮೂಲೆ ಮೂಲೆಗಳಿಗೂ
ಒಂದು ಸರ್ವ ಸಮುದಾಯಕ್ಕೂ ಸರ್ವರ್ಗೂ ಎಲ್ಲ ವರ್ಗಕ್ಕೂ ನಿರೀಕ್ಷೆಯಂತೆ ಅಲ್ಪ ಸ್ವಲ್ಪ ಆದರೂ ಕೊಡುಗೆಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಸರ್ಕಾರಿ ನೌಕರರಿಗೆ ಬಿಟ್ಟರೆ ಎಲ್ಲ ವರ್ಗಕ್ಕೂ ಎಲ್ಲ ಸಮುದಾಯಕ್ಕೂ ಅಲ್ಪ ಸ್ವಲ್ಪವಾದರೂ ಸಹಾಯಕಾರಿಯಾಗಿರುವಂತಹ ಕೊಡುಗೆಯನ್ನು ನೀಡಿದ್ದಾರೆ ಆ ಒಂದು ಬಜೆಟ್ನಲ್ಲಿ. ಹಾಗಾಗಿ ಆ ಒಂದು ನಿರೀಕ್ಷೆಗಳಿಗೆ ಹುಸಿ ಹೋಗಲಿಲ್ಲ ಬೇರೆ ಎಲ್ಲರಿಗೂ ಸಹ. ಆದರೆ ಸರ್ಕಾರಿ ನೌಕರರು ಇಟ್ಟಿರುವಂತಹ ಆ ಒಂದು ಹೋಪ್ ಅನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಈ ನಡುವೆ ರಾಜ್ಯ ಸರ್ಕಾರಿ ನೌಕರರಿಗೂ ನಾಡದರೆ ಮಾನ್ಯ ಮುಖ್ಯಮಂತ್ರಿ ಯಾವುದನ್ನು ನೀಡದೆ ನಿರಾಶೆಯನ್ನು ಸಂಪೂರ್ಣವಾಗಿ ನಿರಾಶೆಯನ್ನು ಕಡೆಗಣಿಸಿ ನಿರಾಶೆಯನ್ನು ಮಾಡಿದ್ದಾರೆ ಎಂಬುದರ ಬಗ್ಗೆ. ಹಾಗಾಗಿ ಅಲ್ಪ ಸ್ವಲ್ಪವಾದರೂ ಮಾಹಿತಿಯನ್ನು ನೀಡೋದಕ್ಕೆ ಗಮನ ಹರಿಸ್ತಾರೆ. ಸರ್ಕಾರಿ ನೌಕರರಿಗೆ 45% ಅಷ್ಟು ಫಿಟ್ಮೆಂಟ್ನೊಂದಿಗೆ ವೇತನ ಆಯೋಗವನ್ನು ನೀಡಿ ಸರ್ಕಾರಿ ನೌಕರರಿಗೆ ಸಂತರಿಸ್ತಾರೆ ಎಂಬುದರ ಬಗ್ಗೆ ಮಾಹಿತಿ ಇತ್ತು. ಆದರೆ ಆ ಯಾವುದೇ ಒಂದು ಕೆಲಸ ಆಗಲಿಲ್ಲ, ಸಂಪೂರ್ಣವಾಗಿ ಒಂದು ಯಾವುದೇ ರೀತಿಯಾದಂಥ ಒಂದು ಇಲ್ಲಿ ಕೆಲಸವನ್ನು ಮಾಡಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಹೌದು, ಈ ಒಂದು ಬಜೆಟ್ನಲ್ಲಾದರೂ 7ನೇ ವೇತನ ಆಯೋಗಕ್ಕೆ ವಿಶೇಷ ಅನುದಾನವನ್ನು ಮೀಸಲಿಟ್ಟು ಘೋಷಣೆ ಮಾಡ್ತಾರೆ ಎಂಬುದರ ಬಗ್ಗೆ ಎಲ್ಲ ಸರ್ಕಾರಿ ನೌಕರರ ಒಂದು ಮನದಾಳದ ಮಾತವಾಗಿತ್ತು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದ ಅನುದಾನವನ್ನು ಮೀಸಲಿಡ್ತಾರೆ ಎಂಬುದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಒಂದು 1000 ಕೋಟಿಯಷ್ಟು 12,000 ಕೋಟಿಯಷ್ಟು ಒಂದು ವೇತನ ಆಯೋಗಕ್ಕೆ ಒಂದು ಮೀಸಲಿಡಬೇಕಾಗಿತ್ತು ಅನುದಾನವನ್ನು. ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಮಾಹಿತಿಯನ್ನೇ ತೆಗೆದುಕೊಳ್ಳಿಲ್ಲ. ಆದರೆ ಪೂರಕ ಬಜೆಟ್ನಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹಣವನ್ನು ಮೀಸಲಿಟ್ಟು 27/2024 ಏನೋ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆಯುವಂಥ ಆ ಒಂದು ಸಮಾವೇಶದಲ್ಲಿ ಸರ್ಕಾರಿ ನೌಕರರನ್ನು ಮಾತನಾಡಿ ಅವರಿಗೆ ಖುಷಿ ಸುದ್ದಿಯನ್ನು ನೀಡಿ ಮುಂದಿನ ಚುನಾವಣೆಯಲ್ಲಿ ಸರ್ಕಾರಿ ನೌಕರರನ್ನು ತಮ್ಮೆಡೆಗೆ ಸೆಳೆದುಕೊಳ್ಳುವಂಥ ರಣತಂತ್ರವನ್ನು ಹೂಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸಮಾವೇಶದಲ್ಲಿ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಯಾವ ರೀತಿಯಾಗಿ ತಮ್ಮ ಒಂದು ಮಾಹಿತಿಯನ್ನು ಎಲ್ಲ ರೀತಿಯಂಥ ಮಾಹಿತಿಯನ್ನು ಸರ್ಕಾರಿ ನೌಕರರಿಗೆ ನೀಡಿ ಸರ್ಕಾರಿ ನೌಕರರ ಮನವನ್ನು ಗೆದ್ದು ಹಾಗಾಗಿ ರಾಜ್ಯದ ಮುಂದಿನ ಚುನಾವಣೆಯಲ್ಲಿ ಒಂದು ಯಾವ ರೀತಿಯಾಗಿ ಅಭೂತಪೂರ್ವವಂತ ಜಯವನ್ನು ಗಳಿಸುವುದಕ್ಕೆ ಸರ್ಕಾರಿ ನೌಕರರನ್ನು ಇಲ್ಲಿ ಮಲವನಿಸ್ತಾರೆ ಎಂಬುದರ ಬಗ್ಗೆ ಇಲ್ಲಿ ಮಹತ್ವದ ಒಂದು ಮಾಹಿತಿ ಈಗ ಬಂದೊದಗಿದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಬಜೆಟ್ನಲ್ಲಿ ಹಣವನ್ನು ಕಾಯ್ದಿರಿಸದೆ ಇದ್ರೂ ಸಹ ಪೂರಕ ಬಜೆಟ್ನಲ್ಲಿ ಹಣವನ್ನು ಕಾಯ್ದಿರಿಸಿ ರಾಜ್ಯದಲ್ಲಿ ವಿಶೇಷವಾಗಿ ಸರ್ಕಾರಿ ನೌಕರರಿಗೆ ಅನುದಾನವನ್ನು ಮೀಸಲಿಟ್ಟು ರಾಜ್ಯದ ಸರ್ಕಾರಿ ನೌಕರರ ವೇತನ ಆಯೋಗವನ್ನು ನೀಡಿ ಒಂದು ಅವರ ಒಂದು ಸಮಾವೇಶದಲ್ಲಿ ಅವರಿಗೆ ಒಂದು ಸರ್ಪ್ರೈಸ್ ಅನ್ನು ನೀಡುವ ಮುಖಾಂತರವಾಗಿ ಆ ಒಂದು ಒಂದು ಸಮಾವೇಶಕ್ಕೆ ಶೋಭೆಯನ್ನು ತರುವ ಮುಖಾಂತರವಾಗಿ ಸರ್ಕಾರಿ ನೌಕರರ ಮನವನ್ನು ಗೆಲ್ಲೋದಕ್ಕೆ ಮುಂದಾಗ್ತಾರೆ ಎಂಬುದರ ಬಗ್ಗೆ ಇಲ್ಲಿ ಕಾದು ನೋಡಬೇಕಾಗಿದೆ. ಹಾಗಾಗಿ ಹಳೆ ಪಿಂಚಣಿ ಯೋಜನೆ ಅನುದಾನವನ್ನು ನೀಡಿ ಕೊಡುಗೆಯನ್ನು ನೀಡುತ್ತಾರೆ ಎಂದು ಸರ್ಕಾರಿ ನೌಕರರು ಅಂದುಕೊಂಡು ತುಂಬಾ ನಿರೀಕ್ಷೆಯಲ್ಲಿ ಇಟ್ಟುಕೊಂಡಿದ್ರು ಎಂಬುದ್ರ ಬಗ್ಗೆ. ಹೌದು, ಈ ಒಂದು ಬಜೆಟ್ನಿಂದ ಒಂದು ಬಹಳಷ್ಟು ಸರ್ಕಾರಿ ನೌಕರಿಗೆ ಅನ್ಯಾಯವಾಗಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳುವಂತ ಒಂದು ಅಂಶವಾಗಿದೆ. ಆದರೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ಸರ್ಕಾರಕ್ಕೆ ಸಂಬಂಧಿಸಿದಂತೆ ಭೇಟಿಯನ್ನು ಮಾಡ್ತಾರೆ. ಭೇಟಿ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿ ಇಲ್ಲಿ ನೀವು ಅನಿರ್ದಿಷ್ಟ ಅವಧಿ ಮುಷ್ಕರಗಳು ಮಾಡೋದಕ್ಕೆ ನಾನು ಬಿಡೋದಿಲ್ಲ, ರಾಜ್ಯದ ಸರ್ಕಾರಿ ನೌಕರರ ಪರವಾಗಿದ್ದೇನೆ, ನಿಮ್ಗೆ ಯಾವುದೇ ರೀತಿಯಾಗಿ ಇಲ್ಲಿ ಕಡೆಗಣಿಸಲಿಲ್ಲ, ನೀವು ದಯವಿಟ್ಟು ಇಲ್ಲಿ ಯಾವುದೇ ರೀತಿಯಾಗಿ ಒಂದು ಸರ್ಕಾರಿ ನೌಕರರು ಒಂದು ಧೃತಿಗೆಡಬಾರ್ದು, ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಮಾನ್ಯ ಸಿ ಎಸ್ ಷಡಕ್ಷರಿ ಅವರಿಗೆ ನೀಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿ ಆ ಸಮಾವೇಶಕ್ಕೆ ಆಹ್ವಾನವನ್ನು ಬಹಳಷ್ಟು ಒಂದು ಪ್ರೀತಿಯಿಂದ ಆಹ್ವಾನವನ್ನು ತೆಗೆದುಕೊಳ್ಳುತ್ತಾರೆ. ಆ ಒಂದು ಸಮಾವೇಶದಲ್ಲಿ ನಿಮಗೆ ಎಲ್ಲ ಮಾಹಿತಿಯನ್ನು ನೀಡ್ತೀನಿ ಎಂಬುದರ ಬಗ್ಗೆ ಒಂದು ಕೆಲವೊಂದಿಷ್ಟು ಈಗ ಮಾನ್ಯ ಮುಖ್ಯಮಂತ್ರಿಗಳಿಂದ ನೀಡಿರುವಂಥ ಭರವಸೆ ಆಗಿದೆ. ಹಾಗಾಗಿ ಆ ಒಂದು ಸಮಾವೇಶವೇ ರಾಜ್ಯ ಸರ್ಕಾರಿ ನೌಕರರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಆದರೆ ಯಾವ ಆಶಯವು ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಲಿಲ್ಲ ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ವೇತನ ಆಯೋಗ, ಹಳೆ ಪಿಂಚಣಿ ಯೋಜನೆ, ರಾಜ್ಯ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ, ಈ ಮೂರು ಯೋಜನೆಗಳನ್ನು ನೀಡಿದರೆ ಸರ್ಕಾರಿ ನೌಕರರಿಗೆ ಸಂಪೂರ್ಣವಾಗಿ ಅವರ ಹಕ್ಕನ್ನು ನೀಡಿದಂತಾಗುತ್ತದೆ ಎಂಬುದರ ಬಗ್ಗೆ ಸರ್ಕಾರಿ ನೌಕರರ ಆಶೆ ಆಗಿದೆ. ಒಂದು ಕಡೆ ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗಾಗಿ ಈಗಾಗಲೇ ವೇತನ ಆಯೋಗವನ್ನು ರಚಿಸಿ ಒಂದು ಬರೋಬ್ಬರಿ 2 ವರ್ಷಗಳಾಗ್ತಾ ಬಂದಿದೆ ಎಂಬುದರ ಬಗ್ಗೆ ನೋಡಿ. ರಾಜ್ಯದ ಸರ್ಕಾರಿ ನೌಕರರ ಹಗ್ಗ ಜಗ್ಗಾಟ ಯಾವ ರೀತಿಯಾಗಿ ನಡೀತಾ ಇದೆ ಅಂದರೆ ವೇತನ ಆಯೋಗದ ಒಂದು ರಚನೆ ಆಗಿ ಒಂದು ಸುಧಾಕರ್ ಅವರನ್ನು ಒಂದು ಅಧ್ಯಕ್ಷರನ್ನಾಗಿ ಒಂದು 2 ವರ್ಷಗಳಾಯಿತು. 19/11/2022 ನೀವು ಲೆಕ್ಕಾಚಾರ ಹಾಕಿದ್ರೆ 2 ವರ್ಷಗಳಾಯಿತು ಒಂದು ರಚನೆ ಮಾಡಿ. ಆದರೂ ಸಹ ಒಂದು ಮಾರ್ಚ್ ತಿಂಗಳಿಗೆ ಈ ಒಂದು ಅವಧಿ ಮುಗಿತಾ ಬಂದಿದೆ ಎಂಬುದರ ಬಗ್ಗೆ ಏನಂದ್ರೆ 2024 ಮಾರ್ಚ್ 15 ಒಳಗಾಗಿ ವೇತನ ಆಯೋಗ ಯಾವುದೇ ಎನಿ ಕಂಡೀಷನ್ ತಮ್ಮ ಒಂದು ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಲೇಬೇಕು. ಇದಕ್ಕಾಗಿ ಮುಂದಿನ ಒಂದು ಒಂದು ಅವಧಿಯನ್ನು ವಿಸ್ತರಣೆ ಮಾಡುವ ಯಾವುದೇ ರೀತಿಯಾಗಿ ಇಲ್ಲಿ ಒಂದು ಯಾವುದೇ ರೀತಿಯಂಥ ಅವಕಾಶವಿಲ್ಲ ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಒಂದು 2 ಬಾರಿ ಅವಧಿಯನ್ನು ವಿಸ್ತರಣೆ ಮಾಡಿದ್ದು, ಸದ್ಯ ಮಾರ್ಚ್ ತಿಂಗಳಲ್ಲಿ ಅವಧಿ ಮುಕ್ತಾಯವಾಗಲಿದ್ದು ವರದಿ ಸಿದ್ಧವಾಗಿದ್ದರೂ ಕೂಡ ಮುಖ್ಯಮಂತ್ರಿಯವರು ಯಾಕೆ ವರದಿ ಸ್ವೀಕಾರ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ ಎಂಬುದರ ಬಗ್ಗೆ ಪ್ರಶ್ನೆಗಳು ಸರ್ಕಾರಿ ನೌಕರರಿಗೆ ನೇರವಾಗಿ ಕಾಣ್ತಾ ಇದ್ದಾವೆ.
ಏನಂದ್ರೆ ಸರ್ಕಾರಿ ನೌಕರರಿಗೆ ಸದ್ಯ ಮಾರ್ಚ್ 15 ಒಳಗಾಗಿ ವೇತನ ಆಯೋಗದ ವರದಿ ಸರ್ಕಾರಕ್ಕೆ ತಲುಪಲಿದೆ. ಯಾಕಂದ್ರೆ ಈಗಾಗಲೇ ಸಿದ್ಧವಾಗಿದೆ ಎಂಬುದರ ಬಗ್ಗೆ ವರದಿ ಎಲ್ಲ ಸರ್ಕಾರಿ ನೌಕರಿಗೆ ಗೊತ್ತಿದೆ. ಏನಂದ್ರೆ ಶ್ರೀ ಷಡಕ್ಷರಿ ಅವರು 7ನೇ ವೇತನ ಆಯೋಗಕ್ಕೆ ಭೇಟಿ ನೀಡಿ ಸುಧಾಕರ್ ಅವರಿಗೆ ಪ್ರಶ್ನೆಯನ್ನು ನೇರವಾಗಿ ಕೇಳ್ತಾರೆ, 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒಂದು ವರದಿ ಸಿದ್ಧವಾಗಿಲ್ವಾ ಅಂತ. ಆದರೆ ಅವಾಗ ಸುಧಾಕರ್ ಅವರು ಹೇಳ್ತಾರೆ, ನಾವು ಸರ್ಕಾರಿ ನೌಕರ ಸ್ನೇಹಿಯಾಗಿದ್ದು ಸರ್ಕಾರಿ ನೌಕರು ನೀಡಿರುವಂಥ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡಿದ್ದೇವೆ ಮತ್ತು ಸರ್ಕಾರ ಒಂದು ನೀಡುವಂಥ ಎಲ್ಲ ಗೈಡ್ಲೈನ್ಸನ್ನು ಪಾಲನೆ ಮಾಡಿ ಈಗಾಗಲೇ ವರದಿ ಸಿದ್ಧವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ ತಕ್ಷಣ ಮಾಹಿತಿಯನ್ನು ನೀಡೋದಕ್ಕೆ ನಾವು ಯಾವುದೇ ರೀತಿಯಾಗಿ ಹಿಂದೆಟ್ಟಿಲ್ಲ, 100ಕ್ಕೆ 100ರಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿ ನಾವು ರೆಡಿಯಾಗಿದ್ದೀವಿ ಎಂಬುದರ ಬಗ್ಗೆ ಸುಧಾಕರ್ ಅವರು ಹೇಳಿರುವಂಥ ಮಾತು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈಗ ಸರ್ಕಾರಿ ನೌಕರರ ಒಂದೇ ಒಂದು ವಿನಂತಿ ಇದೆ, ಆದಷ್ಟು ಬೇಗ ವರದಿಯನ್ನು ಸ್ವೀಕಾರ ಮಾಡಲೇಬೇಕು. ಇದಕ್ಕೆ ಯಾವುದೇ ರೀತಿಯಂತ ಎರಡನೇ ಮಾತಿಲ್ಲ. ಕಾರಣ ಏನು, ಬಜೆಟ್ನಲ್ಲೂ ರಾಜ್ಯ ಸರ್ಕಾರಿ ನೌಕರಿಗೆ ಅನ್ಯಾಯವಾಗಿದ್ದು ಮತ್ತೆ ಇನ್ನು ಯಾವಾಗ ರಾಜ್ಯ ಸರ್ಕಾರಿ ನೌಕರ ಬೇಡಿಕೆ ಈಡೇರುತ್ತೆ? ಬಜೆಟ್ನಲ್ಲಿ 7ನೇ ವೇತನ ಆಯೋಗಕ್ಕೆ ದುಡ್ಡಿಲ್ಲ, ಓಪಿಎಸ್ಗೆ ಒಂದು ಸುದ್ದಿನೇ ಎತ್ತಲಿಲ್ಲ, ನಿರಾಶೆ ಮಾಡಿದೆ ಈ ಒಂದು ಗ್ಯಾರಂಟಿ. ಬಜೆಟ್ ರಾಜ್ಯಾಧ್ಯಕ್ಷರ ನಡೆ ಏನಿಲ್ಲ ಇರಲಿದೆ ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಒಂದು ಕಾಮನ್ ಆಗಿ ಕೇಳುವಂತ ಒಂದು ವಿಚಾರ. ರಾಜ್ಯಾಧ್ಯಕ್ಷ ಶ್ರೀ ಷಡಕ್ಷರಿ ಅವರು ಸಹ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಆದರೂ ಸಹ ಎಲ್ಲೋ ಒಂದು ಕಡೆ ಸರ್ಕಾರಿ ನೌಕರರು ಮುನಿಸು ಈಗ ಕಾಣ್ತಾ ಇದೆ. ಯಾಕಂದ್ರೆ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಶ್ರೀ ಷಡಕ್ಷರಿ ಅವರು ಸರ್ಕಾರದ ಮೇಲೆ ಯಾವ ರೀತಿಯಾಗಿ ಒಂದು ಒಂದು ಪ್ರೆಷರ್ ಬಿಲ್ಡ್ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆಯೂ ಸಹ ಎಲ್ಲರೂ ಸಹ ಇಲ್ಲಿ ಒಪ್ಕೊಳ್ಳೇಬೇಕು. ಯಾಕಂದ್ರೆ ಸರ್ಕಾರಿ ನೌಕರರಿಗಾಗಿ ಹಗಲಿರುಳು ದುಡಿತಾ ಇದ್ದಾರೆ ಶ್ರೀ ಷಡಕ್ಷರಿ ಅವರು. ಆದರೆ ಸಹ ಕೆಲವೊಂದಿಷ್ಟು ಲೋಪದೋಷಗಳು ಕಂಡು ಬರ್ತಾ ಇದ್ದಾವೆ. ಆದ್ರೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಳ್ಳೆಯ ರೀತಿಯಾಗಿ ಎಲ್ಲ ರೀತಿಯಂತ ಒಂದು ಕಮಾಂಡ್ ಅನ್ನು ಕೈಯಲ್ಲಿ ತೆಗೆದುಕೊಂಡು ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ 27 ಮತ್ತು 28ನೇ ತಾರೀಕು ಸಹ ವಿಶೇಷ ಸಾಂದರ್ಭಿಕ ರಜೆಯನ್ನು ಸಹ ಮಂಜೂರು ಮಾಡಿಸಿಕೊಂಡಿದೆ ಸರ್ಕಾರಿ ನೌಕರರಿಗೆ. ಮತ್ತು ಎಲ್ಲ ಕಡೆ ಬಸ್ ವ್ಯವಸ್ಥೆ ಮಾಡಿಸಿದೆ. ರಾಜ್ಯದ ಬೆಂಗಳೂರಿನ ಅರಮನೆ ಮೈದಾನಕ್ಕೆ ಬರೋದಕ್ಕೆ ಎಲ್ಲ ರೀತಿಯಾಗಿ ಒಂದು ಅರೇಂಜ್ಮೆಂಟ್ ಸಹ ಮಾಡಿದ್ದು ಎಲ್ಲ ಸಚಿವರುಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿ, ಮಾನ್ಯ ಮುಖ್ಯಮಂತ್ರಿಗಳು ಸಹ ಆಹ್ವಾನವನ್ನು ನೀಡಲಾಗಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋದಕ್ಕೆ ಎಲ್ಲರೂ ಸಹ ಪಣೆ ತೊಟ್ಟಿದ್ದಾರೆ, ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಎಂಬುದರ ಬಗ್ಗೆ. ಹಾಗಾಗಿ ಈ ಒಂದು ಸಮಾವೇಶದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂಥ ಮಹತ್ವದ ಮಾಹಿತಿ ರಾಜ್ಯದ ಸರ್ಕಾರದ ಒಂದು ಕೈ ಸೇರಲಿದ್ದು ಸರ್ಕಾರಿ ನೌಕರರಿಗೆ ಅದರ ಒಂದು ವಿಶೇಷವಾಗಿ ಕೊಡುಗೆಯನ್ನು ಆ ಒಂದು ಸಮಾವೇಶದಲ್ಲಿ ನೀಡಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಂಬುದರ ಬಗ್ಗೆ ಸ್ಪಷ್ಟವಾಗಿದ್ದು. ಹಾಗಾಗಿ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ. ಇನ್ನೇನು ಕೆಲವೇ ಒಂದು ದಿನಗಳಲ್ಲೇ, ಒಂದು ವಾರದ ಒಳಗಾಗಿ ರಾಜ್ಯದ ಸರ್ಕಾರಿ ನೌಕರಿಗೆ ಸಿಗಲಿದೆ ಅಧಿಕೃತವಾದಂಥ ಮಾಹಿತಿ. ಮತ್ತು ರಾಜ್ಯದ ಮಾರ್ಚ್ 15ರ ಒಳಗಾಗಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಇಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಎಲ್ಲ ರೀತಿಯಂಥ ಮಾಹಿತಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ನ ಮಂತ್ರಿಗಳು ನೀಡಲಿದ್ದಾರೆ. ಯಾವುದೇ ರೀತಿಯಾಗಿ ಸರ್ಕಾರಿ ನೌಕರರು ಧೃತಿಗೆಡಬಾರ್ದು. ಮಾನ್ಯ ಶ್ರೀ ಷಡಕ್ಷರಿ ಅವರು ತಮ್ಮ ಟ್ವೀಟ್ನಲ್ಲಿ ಬಹಳಷ್ಟು ಸರ್ಕಾರಿ ನೌಕರರಿಗೆ ಉದ್ದೇಶಿಸಿ ಮಾತನಾಡಿ ಯಾವುದೇ ರೀತಿಯಾಗಿ ಸರ್ಕಾರಿ ನೌಕರರು ಎದೆಗುಂದಬಾರ್ದು, ಹೋರಾಟಕ್ಕೆ ಪಾಲ್ಗೊಳ್ಬೇಕು ರಾಜ್ಯದ ಈ ಒಂದು ಸಮಾವೇಶಕ್ಕೆ. ಮತ್ತು ಮುಖ್ಯಮಂತ್ರಿಗಳನ್ನು ನಾವು ಈಗಾಗಲೇ ಎಲ್ಲ ರೀತಿಯಂತ ಮನವೊಲಿಸಿದ್ದು ಮಾನ್ಯ ಮುಖ್ಯಮಂತ್ರಿಗಳು ನೀಡೇ ನೀಡ್ತಾರೆ, ಎಲ್ಲರೂ ಸಹ ಸಹಕರಿಸಬೇಕು. ಯಾವುದೇ ರೀತಿಯಾಗಿ ಒಂದು ಇಲ್ಲಿ ಅಪಪ್ರಚಾರ ಮಾಡಬಾರ್ದು. ಸರ್ಕಾರಿ ನೌಕರರ ಸ್ನೇಹಿ ಆಗಿರುವಂತಹ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಸರ್ಕಾರಿ ನೌಕರರನ್ನು ಸಹ ಇಲ್ಲಿ ವೇತನ ಆಯೋಗವನ್ನು ಮತ್ತು ಓಪಿಎಸ್ ನೀಡೇ ನೀಡ್ತಾರೆ. ಹಾಗಾಗಿ ಎಲ್ಲರೂ ಸಹ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತ ಆ ಒಂದು ಸಮಾವೇಶವನ್ನು ಸಫಲಗೊಳಿಸಬೇಕು ಎಂಬುದರ ಬಗ್ಗೆ ಮಾಹಿತಿ. ನಿಮಗೆ ಅನಿಸುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಂಡು ವೇತನ ಆಯೋಗವನ್ನು ಹೆಚ್ಚಿಸಬೇಕು ಮತ್ತು ಎಷ್ಟು ಪರ್ಸೆಂಟೇಜ್ ಒಂದು ಫಿಟ್ಮೆಂಟನ್ನು ನೀಡಬೇಕು ಎಂಬುದರ ಬಗ್ಗೆ ನಿಮ್ಮ ಒಂದು ಸಜೆಷನನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಒಂದು ವರ್ಗ ಒಂದು ನಿರ್ದಿಷ್ಟ ಅವಧಿ ಹೋರಾಟ ಮಾಡಬೇಕು ಅಂದರೆ ಇನ್ನೊಂದು ವರ್ಗ ರಾಜ್ಯದಲ್ಲಿ ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಒಂದು ವೇತನ ಆಯೋಗ ನೀಡ್ತಾರೆ, ಆ ಒಂದು ಆರ್ಥಿಕ ಸ್ಥಿತಿಗತಿಗಳು ಸರಿಯಿಲ್ಲ ಎಂಬುದರ ಬಗ್ಗೆ ಅಂತ ಇದ್ದಾರೆ. ನಿಮಗೆ ಅನಿಸುತ್ತೆ ಒಂದು ನಿರ್ದಿಷ್ಟ ಅವಧಿ ಹೋರಾಟ ಮಾಡಬೇಕಾ ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ವೇತನ ಆಯೋಗ ನೀಡುವವರೆಗೆ ಕಾಯಬೇಕಾ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ.